ಆತ್ಮೀಯ ವೀಕ್ಷಕರೇ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಆಲ್ರೆಡಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ ಸೊ ಇದು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಒಟ್ಟಾರೆ ಇಲ್ಲಿ ನೂರು ಅಂಕಗಳಿಗಿರ್ತವೆ ಸೊ ಫಸ್ಟು ನಿಮಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ಮಕ್ಕಳು ಅಷ್ಟು ಸೂಚನೆಗಳನ್ನು ಓದಿಕೊಂಡು ಒಟ್ಟಾರೆ ನಲವತ್ತೈದು ಪ್ರಶ್ನೆಗಳಿರ್ತವೆ ಏನು ಮಾಡಬೇಕು ಅದೆಲ್ಲ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ಓದಿ ತದನಂತರ ನೀವು ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡ್ತಾ ಹೋಗಬೇಕು ಫಸ್ಟ್ ಕ್ವಶ್ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆ ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಆರು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವಶನ್ ಒಂದು ವರ್ಣಮಾಲೆಯಲ್ಲಿರುವ ಅನುನಾಸಿಕ ಸಂಖ್ಯೆಗಳು ಎಷ್ಟು ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥವು ಐದು ಹಾಗಾಗಿ ಹತ್ತು ಎರಡು ಐದು ಇಪ್ಪತ್ತೈದು ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಐದು ಸರಿಯಾದಂಥ ಉತ್ತರ ಎರಡನೇದು ಕಡುವೆಳ್ಪು ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಆಗಮ ಸವರ್ಣ ದೀರ್ಘ ಗುಣಸಂಧಿ ಆದೇಶ ಸಂಧಿ ಮೂರನೇದು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣ ಚಿಹ್ನೆ ಆವರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ವಾಕ್ಯ ವೇಸ್ಟನ ಚಿಹ್ನೆ ಸೊ ಅವುಗಳನ್ನು ಬ್ರಾಕೆಟ್ ಕೊಟ್ಟಿರ್ತಾರೆ ಆವರಣ ಚಿಹ್ನೆಯನ್ನ ಬಳಸ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂತಹ ವಾಕ್ಯ ಅದು ಸಾಮಾನ್ಯ ವಾಕ್ಯವಾಗಿರ್ತದೆ ಆಪ್ಷನ್ ಎ ಇದ್ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಓಟ ಇದು ವ್ಯಾಕರಣದ ಈ ಕೆಳಗಿನ ಅಂಶಕ್ಕೆ ಸೇರಿದೆ ಕೃದಂತನಾಮ ಕೃದಂತ ಭಾವನಾಮ ಕೃದಂತ ವ್ಯಯ ತದ್ದಿತಾಂತ ಭಾವನಾಮ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದ್ದಾರೆ ಸೊ ನಾನು ಆಲ್ರೆಡಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಹೇಳಿದೆ ಬರೀ ನೀವು ವಿಭಕ್ತಿ ಪ್ರತ್ಯಯಗಳನ್ನ ಮಾತ್ರ ಓದ್ಕೋಬೇಡಿ ಮಕ್ಕಳ ಕಾರಕಾರ್ಥಗಳನ್ನು ಸಹ ನೀವು ಓದ್ಕೋಬೇಕು ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವಂತಹ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಏಳನೇದು ಅನೃತ ಸುಳ್ಳು ತಸ್ಕರ ಎಂಟನೇದು ಆಹಾ ಬಳಿರೆ ಸೊ ಇದು ಭಾವಸೂಚಕವೇ ಆದ್ರೆ ಸಾಕು ಹೌದು ಅನ್ನೋದು ಯಾವುದು ಮೊತ್ತ ಮೊದಲು ದ್ವಿರುಕ್ತಿ ಆಲ್ ಜೇನು ಅನ್ನೋದು ಜೋಡಿ ನುಡಿ ಆಗುತ್ತೆ ಕಾರ್ಯ ಕಜ್ಜ ಯಜ್ಞ ಸೊ ಏನಾಗುತ್ತೆ ಸೊ ನೆಕ್ಸ್ಟ್ ತರ್ಡ್ ಮೈನ್ ಗೆ ಬರೋಣ ಮಕ್ಳ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯವನ್ನ ಉತ್ತರಿಸಿ ಹನ್ನೊಂದೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಲಂಡನ್ನಿನ ಪೇಟೆಯಲ್ಲಿರುವಂತಹ ಸ್ಟೇಷನರಿ ಅಂಗಡಿಯ ಹೆಸರೇನು ಸೊ ಇದು ಓಲ್ವರ್ತ್ ಅಂಗಡಿ ಆಗಿರುತ್ತೆ ಇಲ್ಲಿ ಧನು ಸೂಚಿಸುವಂತದ್ದು ಮತಂಗಾಶ್ರಮಕ್ಕೆ ಹೋಗ್ಲಿಕ್ಕೆ ನೆಕ್ಸ್ಟ್ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣಿಸ್ತದೆ ಗಡಿ ಬ್ಲಾ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನ ಹೇತಕ್ಕಾಗಿ ಪರಿಪಾಲಿಸಲಾಗುತ್ತದೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಹಕ್ಕಿ ಯಾರನ್ನ ಹರಿಸಿದೆ ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿ ಯಾರು ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳು ತದನಂತರ ಮೂರು ನಾಲ್ಕದ ವಾಕ್ಯಗಳಲ್ಲಿ ಬರೆಯುವಂತಹ ಪ್ರಶ್ನೆಗಳು ಸಿಗ್ತವೆ ಮಕ್ಕಳ ಸೊ ಹದಿನೆಂಟನೇ ಪ್ರಶ್ನೆ ಸೊ ನೀವು ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಮಾಡಿ ಅದರ ಪಿ ಡಿ ಎಫ್ ಅನ್ನು ಸಹ ಕೊಟ್ಟಿದ್ದೀನಿ ಮಕ್ಕಳ ಆ ಒಂದು ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಹದಿನೆಂಟನೇ ಪ್ರಶ್ನೆ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಂತಹ ಸಿದ್ಧತೆಗಳೇನು ವಿಶ್ವೇಶ್ವರಯ್ಯನವರು ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರದ ಪಾಲಿಕೆ ಸೇರ್ಪಡೆಯಾಗುವಂತೆ ಹೇಗೆ ಮಾಡ್ತಾರೆ ಇಪ್ಪತ್ತನೇದು ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳೇನು ಇಪ್ಪತ್ತೊಂದೇದು ವೃಷಭಾಂಕನು ಸುಕುಮಾರಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು ಇಪ್ಪತ್ತೆರಡನೇದು ನಾಳಿನ ಕನಸನ್ನ ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಇಪ್ಪತ್ತ್ ಮೂರನೇದು ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯನ್ನ ಏನೆಂದು ಕರೆಯಲಾಗುತ್ತಿತ್ತು ಇಪ್ಪತ್ನಾಲ್ಕನೇದು ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಪೆರಿಯಾರ್ ಚಳುವಳಿಯ ಮುಖ್ಯ ಅಂಶಗಳನ್ನು ಪಟ್ಟಿ ಮಾಡಿ ಭಗತ್ ಸಿಂಗ್ ಹೇಗೆ ಅಮರನಾದನು ವಸಂತ ಮುಖ ತೋರಲಿಲ್ಲ ಕವರದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಐದನೇ ಮೇನಿಗೆ ಬಂದ್ರೆ ನಿಮಗಲ್ಲಿ ಕವಿ ಸಾಹಿತಿಗಳ ಸ್ಥಳ ಕಾಲವನ್ನ ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಇರುತ್ತೆ ಸೊ ಇಲ್ಲಿ ಒಂದು ಸಾರಾ ಅಬುಬುಕರ್ ಮತ್ತೆ ದರಾ ಬೇಂದ್ರೆ ಅವ್ರ ಬಗ್ಗೆ ಕೊಟ್ಟಿದ್ದಾರೆ ಆರು ಅಂಕ ಇರ್ತವೆ ಈಸಿಯಾಗಿ ನೀವು ಪಡ್ಕೋಬಹುದು ನೆಕ್ಸ್ಟ್ ಅದರ ನೆಕ್ಸ್ಟ್ ಸಿಕ್ಸ್ ಮೇನ್ಗೆ ಬರುವಂತದ್ದು ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನ ಬರೀಲ್ಬೇಕು ಸೊ ಅದು ನೀವು ಕರೆಕ್ಟ್ ಆಗಿ ಪ್ರಸ್ತಾರ ಹಾಕಿ ವಿಭಾಗ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಛಂದಸ್ಸು ಅಂತ ಹೇಳಿ ಹಾಗಾಗಿ ನಾಲ್ಕು ನಾಲ್ಕು ಇದ್ರೆ ಕಂದ ಪದ್ಯ ಬರುತ್ತೆ ಮಕ್ಕಳ ಮೂರು ನಾಲ್ಕು ಇದ್ರೆ ಬಾಮಿ ಷಟ್ಪದಿ ಬರ್ತದೆ ನಾಲ್ಕು ಐದೈದು ಇದ್ರೆ ವಾರ್ಧಕ ಷಟ್ಪದಿ ಹಾಗಾಗಿ ನೀವು ಮತ್ತೆ ಚಂಪಕಮಾಲ ಬರ್ತಾ ಇದೆ ಅವುಗಳನ್ನೆಲ್ಲ ನೋಡಿಕೊಂಡು ನೀವು ಮಕ್ಕಳ ಈಸಿಯಾಗಿ ಛಂದಸ್ಸನ್ನ ಹಾಕೋದನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು ಮಾರಿಗೌತವಾಯ್ತು ನಾಳಿನ ಭಾರತ ಸೊ ಮಾರಿಗೌತಣವಾಯಿತು ನಾಳಿನ ಭಾರತ ಅಂತ ಹೇಳಿದ್ರೆ ಅದು ರೂಪಕಾಲಂಕಾರ ಅರ್ಥ ಆಗ್ತಾ ಇದೆಯಾ ಸೊ ಅಲ್ಲಿ ಯಾವುದೇ ರೀತಿಯ ಅಭೇದ್ಯವಾದಂತ ವರ್ಣನೆ ಮಾಡಿಲ್ಲ ಎರಡು ಒಂದೇ ಅಂತ ಹೇಳಿದರೆ ಹಾಗಾಗಿ ಅದು ಮಾರಿಗೌತಣಾಯಿತು ನಾಳಿನ ಭಾರತ ರೂಪಕಾಲಂಕಾರಕ್ಕೆ ಬರ್ತದೆ ನೆಕ್ಸ್ಟ್ ಎಂಟನೇ ಮೇನ್ ಕೆಳಗಿನ ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನು ಮಹತ್ವಪೂರ್ಣವಾಗಿ ವಿಸ್ತರಿಸಬೇಕು ಮಕ್ಕಳ ಸೊ ತಾಳಿದವನು ಬಾಳಿಯಾನು ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು ಇದೆ ಸೊ ಆಲ್ರೆಡಿ ನಾನು ಹೇಳಿಕೊಟ್ಟಿದ್ದೀನಿ ಗಾದೆಗಳನ್ನ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಯಾವ ರೀತಿ ಬರೀಬೇಕು ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಮೂರು ಲೈನ್ ಇಂಟ್ರೊಡಕ್ಷನ್ ಕಾಮನ್ ಆಗಿರುತ್ತೆ ಅದನ್ನು ಬರೆದು ಆಮೇಲೆ ನೀವು ವಿವರಣೆ ಜೊತೆಗೆ ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೀಬೇಕು ಮೂವತ್ಮೂರನೇ ಪ್ರಶ್ನೆ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ರಿಸಿಯರ ರೂಪಂ ಕಾಣ್ಗು ಮದಿತಂ ತಪಂ ಬುಡಗಂ ಮೂವತ್ತಾರನೇದು ಜೀವ ಸತ್ತು ಹೋಗುವುದು ಗೊತ್ತಾ ಹಸುರುತ್ತಲ್ ಹಸುರುತ್ತಲ್ ಹಸುರೆತ್ತಲ್ ನೆಕ್ಸ್ಟ್ ಜಾನಕಿಯ ಮಗನಿದ ಕೆ ಬೆದರುವನಿ ಸೊ ಇದಿಷ್ಟು ನಿಮಗೆ ಸಂದರ್ಭದಲ್ಲಿ ಬಂದಂತ ಪ್ರಶ್ನೆಗಳು ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಪೋಯಮ್ ಇದೆ ಮಕ್ಕಳ ಎರಡರಲ್ಲಿ ಯಾವುದು ತುಂಬಾ ಚೆನ್ನಾಗಿ ಬರೆಯಕ್ಕೆ ಬರುತ್ತೆ ಆ ಒಂದು ಪೋಯಮ್ ಅನ್ನ ನೀವು ನೀಟಾಗಿ ವ್ಯಾಕರಣ ಸಮೇತ ಬರೆದ್ರೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಮೇನ್ಗೆ ಹೋದ್ರೆ ನಿಮಗೆ ಅಲ್ಲಿ ಒಂದು ಪದ್ಯ ಭಾಗವನ್ನ ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ಅದರಲ್ಲಿ ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ನಾನು ಆಲ್ರೆಡಿ ಯಾವ ರೀತಿ ಬರಿಬೇಕು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಕೊಟ್ಟಿದ್ದೀನಿ ಅದನ್ನು ಪಾಸಿಂಗ್ ಪ್ಯಾಕೇಜಲ್ಲಿ ನೋಡಿ ನೀವು ಕಲ್ತ್ಕೊಳ್ಳಿ ಮಕ್ಕಳು ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ ಒಂದೇ ಪಾಠದ ಎರಡು ಪ್ರಶ್ನೆ ಇರುತ್ತೆ ಅದರಲ್ಲಿ ಒಂದೂನ ಬರೀಬೇಕು ಹಾಗೆ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಇಲ್ಲಿ ದುಷ್ಟಬುದಕ್ಕೆ ತಿರುಗು ಬಾಣವಾದ ಬಗೆಯನ್ನ ತಿಳಿಸಿ ಅಥವಾ ವೃಕ್ಷಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದೂ ಏಕೆ ಸೊ ಇದನ್ನ ನೀಟಾಗಿ ಬರೀರಿ ನೆಕ್ಸ್ಟ್ ನಲವತ್ತೆರಡನೇದು ಭೀಷ್ಮ ಮತ್ತೆ ದುರ್ಯೋಧನ ನಡುವಿನ ಸಂಭಾಷಣೆಯ ಸ್ವಾರಸ್ಯ ಅಥವಾ ದುರ್ಯೋಧನನ ಚಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನ ವಿವರಿಸಿ ಸೊ ನೀಟಾಗಿ ಬರೆದ್ರೆ ನಿಮಗೆ ಎಂಟು ಅಂಕ ಸಿಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅದು ಪ್ಯಾಸೇಜ್ ಗದ್ಯ ಭಾಗ ಅಲ್ಲೇ ಓದ್ಕೊಂಡು ಅದರೊಳಗಡೆ ಆನ್ಸರ್ಸ್ ಇರುತ್ತೆ ಮಕ್ಕಳ ಎರಡು ಪ್ರಶ್ನೆಗೂ ಎರಡೆರಡು ಅಂಕ ಇರುತ್ತೆ ಬರೀರಿ ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಹದಿನಾಲ್ಕನೇ ಮೇನಿಗೆ ಬಂದರೆ ಪತ್ರ ಇರುತ್ತೆ ಮಕ್ಕಳಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದು ನಿಮ್ಮ ವೈಯಕ್ತಿಕ ಪತ್ರಕ್ಕೆ ಕೊಟ್ಟಿರ್ತಾರೆ ಒಂದು ವ್ಯವಹಾರಿಕ ಪತ್ರ ಇರುತ್ತೆ ನಿಮಗೆ ಯಾವ ಪತ್ರ ಈಸಿಯಾಗಿ ಬರೀಲಿಕ್ಕೆ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಅವರೇ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಕೊಟ್ಟಿದ್ರೆ ಅದೇ ಅಡ್ರೆಸ್ಸನ್ನು ಹಾಕಿ ಇಲ್ಲಾಂದರೆ ನೀವು ಯಾವುದೇ ಅಡ್ರೆಸ್ ಹಾಕಿದ್ರೂ ನಡೆಯುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಆಲ್ರೆಡಿ ಪ್ಯಾಟ್ರನನ್ನು ಸಹ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಈ ಕ್ವಶನ್ ಪೇಪರನ್ನು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಮೇನ್ ಅದು ಪ್ರಬಂಧಕ್ಕೆ ಬಂದರೆ ಗ್ರಂಥಾಲಯಗಳ ಮಹತ್ವ ಅಥವಾ ಚಂದ್ರಯಾನ ಮೂರರ ಬಗ್ಗೆ ಕೇಳಿದ್ದಾರೆ ಫಸ್ಟು ಪೀಟಿಕೆ ಉಪಸಂಹ ವಿಷಯ ಬೆಳವಣಿಗೆ ಲಾಸ್ಟಿಗೆ ಉಪ ಸಂಹಾರ ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅನ್ನ ಬರೆದ್ರೆ ನೀಟಾಗಿ ನಿಮಗೆ ಬರೀ ನೀವು ಒಂದೊಂದೆರಡು ಲೈನ್ ಬರೆದ್ರೆ ಆಗಲ್ಲ ನೀಟಾಗಿ ಅದ್ರ ಬಗ್ಗೆ ವಿಷಯ ಬೆಳವಣಿಗೆಯನ್ನು ಮಾಡಿ ನಿಮ್ಮ ಭಾಷಾ ಶೈಲಿಯು ಸಹ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಬರೆದಾಗ ನಿಮಗೆ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನ ಆರಾಮಾಗಿ ಗಳಿಸ್ಬೋದು ನೂರು ಅಂಕವನ್ನು ನಿಮ್ಮ ಪೇಪರಿಂದ ತಗೊಂಡ್ರೆ ಇಪ್ಪತ್ತೈದು ಅಂಕನ ನಿಮ್ಮ ಶಾಲೆಗಳಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಂಡು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಆ್ಯಂಡ್ ಮ ನಾಳೆ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ